ನಮ್ಮಲ್ಲಿ ಕುಚ್ಚಲಕ್ಕಿ ಅಂತೀವಿ ನೀವು ಕುಂದಾಪುರದವರು ಕುಚ್ಚಕ್ಕಿ ಅಂತೀರಿ ಕೋಟ ಶ್ರೀನಿವಾಸ ಅಣ್ಣನವರಿಗೆ ಅಧಿಕಾರ ಬಂದಿತ್ತು ಉಸ್ತುವಾರಿ ಸಚಿವರಾಗಿದ್ದರು ಕೋಟ ಶ್ರೀನಿವಾಸ ಅಣ್ಣನ ಹತ್ರ ಹೋಗಿ ಹೇಳಿದ್ರು ಹಾಯ್ ನಮಗೆ ಕುಚ್ಚಕ್ಕಿ ಬೇಕಿತ್ತು ಕುಚ್ಚಿ ಬೆಳ್ತಿಗೆ ಆತಿಲ್ಲೆ ಅಂತ ಕೋಟ ಶ್ರೀನಿವಾಸ ಅಣ್ಣ ಏನು ಅಚ್ಚಗಿಚ್ಚಿ ನೋಡಿದ್ದೆ ಅಲ್ಲಪ್ಪ ಇನ್ನು ಒಂದು ವಾರದೊಳಗೆ ನಮಗೆಲ್ಲರಿಗೂ ಕುಚ್ಚಕ್ಕಿ ಬರ್ತದೆ ಅಂತ ಹೇಳಿದ್ರು ಎಲ್ಲರೂ ಮೀನು ಚಟ್ನಿ ಉಪ್ಪಿನಕಾಯಿ ಮಾಡ್ಕೊಂಡು ಕಾದಿದ್ದು ಈಗ ಬರ್ತದೆ ಕುಚ್ಚಕ್ಕಿ ಕುಚ್ಚಕ್ಕಿ ಈಗ ಬರ್ತದೆ ಅಂತ ಕೋಟ ಶ್ರೀನಿವಾಸ ಅಣ್ಣನವರಿಗೆ ಎಮ್ ಎಲ್ ಸಿ ಅವಧಿ ಮತ್ತೊಂದು ಅವಧಿ ಸಿಕ್ತು ಹೊರತು ಜನರಿಗೆ ಕುಚ್ಚಕ್ಕಿ ತಂದು ಕೊಡಲಿಲ್ಲ ನಮ್ಮ ಪ್ರಮೋದ್ ಮಧುರಾಜರಿಗೂ ಅವಕಾಶ ಕೈ ಕೊಡಿಸಿ ಸಿಟಿ ರವಿಗೂ ಅವಕಾಶ ಕೈ ಕೊಡಿಸಿ ಉದಯ್ ಕುಮಾರ್ ಶೆಟ್ಟರಿಗೂ ಅವಕಾಶ ಕೈ ಕೊಡಿಸಿ ನೀವು ಲೋಕಸಭೆ ಟಿಕೆಟ್ ಹೆಂಗ್ ಪಡೆದಿದ್ದು ಅನ್ನೋದ ಮರ್ಮವನ್ನು ನಮಗೆ ಇವತ್ತು ತೋರಿಸ್ಕೊಡ್ಬೇಕು ಆ ಮರ್ಮ ಅಂದರೆ ನೀವು ಹೇಳಬೇಕು ಶೋಭಕ್ಕನವ್ರನ್ನ ಗೋ ಬ್ಯಾಕ್ ಮಾಡಲಿಕ್ಕೆ ಹೊರಟಿದ್ದು ಗೋ ಬ್ಯಾಕ್ ಮಾಡಿದ್ದು ನಾವಲ್ಲ ನಾವು ಎಲೆಕ್ಷನ್ ಅಲ್ಲಿ ಮಾಡೋಣ ಅಂತಿದ್ವಿ ಬಿಜೆಪಿ ಬಿಜೆಪಿಯವರೇ ಬೇಗ ಕಳಿಸ್ಬಿಟ್ರು ಅವರನ್ನು ಬೇಗ ಕಳಿಸಿದ್ರೆ ಶೋಭಕ್ಕ ಬೆಂಗಳೂರಿಗೆ ಹೋಗಿ ಹೇಳಿದ್ರು ನನ್ನನ್ನು ಗೋ ಬ್ಯಾಕ್ ಅಂತ ಯಾರು ಮಾಡಿದ್ರು ಅವರಿಗೆ ಟಿಕೆಟ್ ಸಿಕ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿದರು ಅರ್ಥ ಶೋಭಕ್ಕ ಯಾರ ಹೆಗಲ ಮೇಲೆ ಕೈ ಇಟ್ಟು ಅಭ್ಯರ್ಥಿಯನ್ನು ಮಾಡಿದ್ದಾರೆ ಅವರು ಇನ್ನೊಬ್ಬ ಶೋಭಕ್ಕನೇ ಆಗಬಹುದೇ ಹೊರತು ಮತ್ತೊಬ್ಬ ಜೈಪ್ರಕಾಶ್ ಹೆಗಡೆ ಅಂತ ಕ್ರಿಯಾಶೀಲವಾದಂಥ ಲೋಕಸಭಾ ಸದಸ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಉಡುಪಿಯಲ್ಲಿ ಒಬ್ಬರು ಎಮ್ ಎಲ್ ಎ ಇದ್ದಾರೆ ಉಡುಪಿಯಲ್ಲಿ ಒಬ್ಬರು ಎಮ್ ಎಲ್ ಎ ಇದ್ದಾರೆ ಯಶ್ಪಾಲ್ ಅಂತ ಅವ್ರದ್ದು ಏನಿದ್ರು ಗಲಾಟೆಯೇ ಬಲ ವಿಧಾನಸಭೆಯಲ್ಲಿ ನಮ್ಮ ಜೈಪ್ರಕಾಶ್ ಹೆಗಡೆಯವರಿಗೆ ಸಂಸದೀಯ ಪಟು ಅಂತ ಕರಿತಿದ್ರು ಇವರು ವಿಧಾನಸಭೆಯಲ್ಲಿ ಕುಸ್ತಿಪಟು ಜೈಪ್ರಕಾಶ್ ಅವರಿಗೆ ಸಂಸದೀಯ ಪಟು ಬಿ ಜೆ ಪಿ ಎಮ್ ಎಲ್ ಎಗಳು ಪಟುಗಳು ಇಂಥ ಹೊತ್ತಿನಲ್ಲಿ ಒಂದು ಬದಲಾವಣೆಯ ರಾಜಕಾರಣ ಬಂದಿದೆ ಇಷ್ಟೊಂದು ಸಂಖ್ಯೆಯಲ್ಲಿ ತಾಯಿ ಅಕ್ಕಂದರು ಈ ಸಭೆಗೆ ಬಂದಿದ್ದೀರಿ ನಮ್ಮ ಪುರುಷರೆಲ್ಲ ಆಚೆ ಸುತ್ತಮುತ್ತ ನಿಮ್ಮ ರಕ್ಷಣೆಗಾಗಿ ನಿಂತಿದ್ದಾರೆ ಕಾಂಗ್ರೆಸ್ ಇರೋದೇ ಹೀಗೆ ಹೆಣ್ಮಕ್ಕಳ ರೈತರ ಬಡವರ ಶೋಷಿತರ ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷ ಇರೋದು ಅಂಥೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಗ ಪುರುಷ ಕಾರ್ಯಕರ್ತರು ಸಹಿತ ವೇದಿಕೆಯ ಹೊರಭಾಗದ ಬಿಸಿಲಿನಲ್ಲಿ ನಿಂತು ತಾಯಂದ್ರನ್ನು ಕುರ್ಚಿಯಲ್ಲಿ ಕೂರಿಸಿದ್ದಾರೆ ಆ ರೀತಿ ನಿಂತಿರ್ತಕ್ಕಂಥ ಎಲ್ಲ ಗಂಡಸರ ಪಾದಗಳಿಗೆ ನಾನು ನಮಸ್ಕಾರಗಳನ್ನು ಸಲ್ಲಿಸ್ತೇನೆ ಭಾರಿ ಒಳ್ಳೆಯ ಸಂಖ್ಯೆ ಜಯಪ್ರಕಾಶ್ ಅವರು ನನ್ನ ಹತ್ರ ರೋಮಾಂಚಿತರಾಗಿ ಹೇಳ್ತಾ ಇದ್ರು ನನ್ನ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಈ ಕೋಟೇಶ್ವರ ಪರಿಸರದಲ್ಲಿ ಇಷ್ಟು ಸಂಖ್ಯೆಯ ತಾಯಂದಿರು ಸೇರಿರ್ತಕ್ಕಂಥ ಒಂದು ಅತ್ಯುತ್ತಮವಾದ ಸಭೆಯನ್ನು ನಾನು ನೋಡ್ತಾ ಇದ್ದೀನಿ ಅಂತ ಸೇರಬೇಕಾದ್ರೆ ಕಾರಣ ಇದೆ ಕಾರಣ ನಾನು ಭಾರಿ ಸರಳವಾಗಿ ಹೇಳ್ತೇನೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬಂದು ಹತ್ತು ವರ್ಷ ಆಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಹತ್ತು ತಿಂಗಳಾಗಿದೆ ಹತ್ತು ವರ್ಷ ಬಿ ಜೆ ಪಿಯ ಸರ್ಕಾರ ಕೇಂದ್ರದಲ್ಲಿದೆ ನಮ್ಮೂರಿನ ಜಡ್ಕಲ್ಲಿಗೆ ಏನು ಉಡುಗೊರೆ ಕೊಟ್ಟಿದ್ದೀರಿ ಇಲ್ಲ ಕೋಟೇಶ್ವರಕ್ಕೆ ಏನು ಕೊಟ್ಟಿದ್ದೀರಿ ಇಲ್ಲ ಕುಂದಾಪುರಕ್ಕೆ ಏನು ಕೊಟ್ಟಿದ್ದೀರಿ ಇಲ್ಲ ಮೊಳಹಳ್ಳಿಗೆ ಏನು ಕೊಟ್ಟಿದ್ದೀರಿ ಇಲ್ಲ ಇದ್ದಿದ್ದೊಂದು ಬಿ ಎಸ್ ಎನ್ ಎಲ್ ಟವರು ನಾವು ಕಾಂಗ್ರೆಸ್ನವರು ಮಾಡಿದ್ದು ಅದನ್ನು ಕೆಡಿಸಿ ಹಾಕಿ ಹೋಗ್ಬಿಟ್ರು ಹತ್ತು ವರ್ಷಕ್ಕೆ ಇಡೀ ಕುಂದಾಪುರ ಪೇಟೆಗೆ ನಾನು ಕುಂದಾಪುರದ ಬಿ ಜೆ ಪಿ ಶಾಸಕರನ್ನು ಇಲ್ಲಿರ್ತಕ್ಕಂಥ ಮಾಜಿ ಸಂಸದರನ್ನು ಬಿಜೆಪಿಯ ಈಗಿನ ಅಭ್ಯರ್ಥಿಗಳನ್ನ ನಾನು ನಿಮ್ಮ ಪಾದ ಮುಟ್ಟಿ ಕೇಳ್ತೇನೆ ನಿಮ್ಮ ಹತ್ತು ವರ್ಷದ ಅಧಿಕಾರದ ಅವಧಿಯಲ್ಲಿ ಇಡೀ ಕುಂದಾಪುರ ತಾಲೂಕಿಗೆ ಯಾವುದಾದ್ರೂ ಒಂದು ಯೋಜನೆಯನ್ನ ನೀವು ತಂದಿದ್ದು ಹೌದು ಅಂತಾದ್ರೆ ನಾವು ಚುನಾವಣಾ ಪ್ರಚಾರವನ್ನು ಕೈ ಬಿಟ್ಟು ಕೆಳಗಿಳಿತೇವೆ ಹತ್ತು ವರ್ಷಕ್ಕೆ ಏನೂ ತಂದಿಲ್ಲ ಅಕ ಕಾಂಗ್ರೆಸ್ ಹತ್ತು ತಿಂಗಳ ಕಾಲದಲ್ಲಿ ಹತ್ತು ತಿಂಗಳಿಂದ ಕರ್ನಾಟಕದಲ್ಲಿ ಅಧಿಕಾರ ಇದೆ ನಾವು ಏನೇನನ್ನು ತಂದಿದ್ದೇವೆ ಅನ್ನೋದನ್ನು ನಾನು ನಿಮ್ಮ ಹತ್ರ ಪರೀಕ್ಷೆ ಮಾಡಬೇಕು ನಮ್ಮೂರಿನ ಅಕ್ಕಂದ್ರಿಗೆ ನಮ್ಮೂರಿನ ಕುಟುಂಬಿಕರಿಗೆ ಮಾತ್ರ ಬಂದಿದೆಯಾ ನಿಮಗೂ ಬಂದಿದೆಯಾ ಅಂತ ಅಕ್ಕ ಕಾಂಗ್ರೆಸ್ ಸರ್ಕಾರ ಹತ್ತು ತಿಂಗಳಿಂದ ಅಧಿಕಾರಕ್ಕೆ ಬಂದ ಮೇಲೆ ನಮಗೆಲ್ಲರಿಗೂ ಸಹಿತ ಇನ್ನೂರು ಯೂನಿಟ್ನ ಉಚಿತ ವಿದ್ಯುತ್ ಸಿಗ್ತಾ ಇದೆ ಅನ್ನೋರು ಯಾರ್ಯಾರು ಕೈ ಎತ್ತಿ ಉಚಿತವಾದ ಕರೆಂಟ್ ಸಿಗ್ತಾ ಇದೆ ಅನ್ನೋರು ಯಾರ್ಯಾರು ಕೈ ಎತ್ತಿ ಬರೋ ಕಾಂಗ್ರೆಸ್ ಪಾರ್ಟಿ ಕೀ ನೀವು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಅಣ್ಣ ನಮ್ಮ ಮೊಳಹಳ್ಳಿ ದಿನೇಶ್ ಹೆಗಡೆ ಅವ್ರ ಅಭ್ಯರ್ಥಿ ಆಗಿದ್ರು ಅವ್ರದ್ದು ಸಹಿ ಮಾಡಿ ಅಕ್ಕ ನಾವು ಅವತ್ತು ಗ್ಯಾರಂಟಿ ಕಾರ್ಡ್ ಕೊಟ್ವಿ ದಿನೇಶ್ ಹೆಗಡೆ ಅವರಿಗೆ ಹೆದರಿಕೆ ಸುರೇಂದ್ರ ಶೆಟ್ಟರೆ ಸುದೀ ಗ್ಯಾರಂಟಿ ಕಾರ್ಡಿಗೆ ಸೈನ್ ಹಾಕಿ ಕೊಡ್ತಿತ್ತು ಅಕಸ್ಮಾತ್ ಸರ್ಕಾರ ಅಧಿಕಾರಕ್ಕೆ ಬಂದು ಈ ಗ್ಯಾರಂಟಿ ದುಡ್ಡು ಕೊಡದೆ ಹೋದ್ರೆ ನಾವು ಮತ್ತೆ ಊರಂಗೆ ತಿರುಗುದು ಹೆಂಗೆ ಅಂತಿದ್ರು ಇವತ್ತಿಡೀ ಕಾಂಗ್ರೆಸ್ ಪಾರ್ಟಿಯ ಕ್ಯಾಡರ್ ಇಡೀ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಭಾರಿ ಗೌರವದಿಂದ ಗರ್ವದಿಂದ ಪ್ರತಿಯೊಬ್ಬರ ಮನೆಗೆ ಬರಲಿಕ್ಕೆ ಸಾಧ್ಯ ಆಗಿದೆ ನಾವು ಏನನ್ನ ಹೇಳಿದ್ದೇವೋ ಏನನ್ನ ನಮ್ಮೆಲ್ಲರ ನಾಯಕರಾದಂಥ ಗೋಪಾಲ್ ಪೂಜಾರಿ ಅವರು ಮುಂದಿನ ಸಭೆಗೆ ಹೋಗ್ತಾ ಇದ್ದಾರೆ ಪ್ರಚಾರಕ್ಕಾಗಿ ಗೋಪಾಲ್ ಪೂಜಾರಿ ಅವರಿಗೆ ಗೋಪಾಲ್ ಪೂಜಾರಿ ಅವರಿಗೆ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಮನೆಗಳಿಗೆ ಮತ ಕೇಳಕ್ಕೆ ಬಂದರೆ ನಮ್ಮ ಕುಂದಾಪುರದ ಜನ ಬರೀ ನೀರು ಬೇಕಾ ಅಂತ ಕೇಂತಿಲ್ಲ ಚಾ ಕುಡಿತೀಯ ಜ್ಯೂಸ್ ಕುಡೀತ್ರಿಯ ಕಾಫಿ ಕುಡಿತೀರ ಸಕ್ಕರೆ ಮತ್ತು ಪಾನಕವನ್ನು ಮಾಡಿ ಕೊಡುವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಬಂದಿದ್ರೆ ಕಾರಣ ಅದು ನಮ್ಮೆಲ್ಲರ ಕೈಗೆ ಗೃಹಲಕ್ಷ್ಮಿಯ ಹಣವನ್ನು ತಿಂಗಳಿಗೆ ಎರಡು ಸಾವಿರ ರೂಪಾಯಿಯನ್ನು ನಾವು ಹಾಕ್ತಾ ಇದ್ದೇವೆ ಅನ್ನುವಂಥ ಕಾರಣಕ್ಕಾಗಿ ಗುರುಲಕ್ಷ್ಮಿ ಎರಡು ಸಾವಿರ ಹಣ ಬರ್ತಿದೆ ಅನ್ನೋರು ಕೈ ಎತ್ತಿ ಥ್ಯಾಂಕ್ ಯು ಸರ್ಕಾರಿ ಬಸ್ಸು ಸ್ವಲ್ಪ ಸೌತ್ ಕೇಂದ್ರದಲ್ಲಿ ಕಡಿಮೆ ಆದರೂ ಸಹಿತ ಕಾಂಗ್ರೆಸ್ ಸರ್ಕಾರದ ಗೌರ್ಮೆಂಟ್ ಬಸ್ ಅಲ್ಲಿ ಶಕ್ತಿ ಯೋಜನೆ ಎಡುಗಡೆ ಉಚಿತವಾಗಿ ಓಡಾಟ ಮಾಡಿದ್ದೀವಿ ಅನ್ನುವಂಥ ನಮ್ಮ ಅಂದ್ರೆ ಯಾರು ಕೈ ಎತ್ತಿ ನೆನಪಿಟ್ಕೊಳ್ಳಿ ನಾವು ಏನನ್ನು ಹೇಳಿದೆವೋ ಅದನ್ನು ನಿಮಗೆ ಕೊಟ್ವಿ ನಾನು ಇತ್ತೀಚೆಗೆ ಉಡುಪಿಯಲ್ಲಿ ಪ್ರಚಾರ ಸಭೆಯಲ್ಲಿ ಮಾತಾಡ್ತಾ ಇದ್ದೆ ಗಫರ್ ಅವರೇ ಒಬ್ಬರು ಹೆಣ್ಮಗಳು ಹೇಳಿದರು ಕಾಂಗ್ರೆಸ್ಸಿಗೂ ಬಿ ಜೆ ಪಿಗೂ ಇಷ್ಟೇ ವ್ಯತ್ಯಾಸ ಅಣ್ಣ ಬಿ ಜೆ ಪಿ ಕಾಂಗ್ರೆಸ್ನವ್ರ ಕಾಲದಲ್ಲಿ ಈ ಯುಗಾದಿ ಹಬ್ಬದಲ್ಲಿ ಎರಡು ಸಾವಿರ ರೂಪಾಯಿ ದುಡ್ಡು ಇಟ್ಟಿದ್ರೆ ಮುಂದಿನ ರಾಮನವಮಿಗೆ ಯುಗಾದಿಗೆ ಹೋಗಿ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿದ್ರೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗ್ತಿತ್ತು ಬಿ ಜೆ ಪಿ ಕಾಲದಲ್ಲಿ ಈ ಯುಗಾದಿ ಹಬ್ಬದಲ್ಲಿ ಐದು ಸಾವಿರ ರೂಪಾಯಿ ದುಡ್ಡಿಟ್ಟರೆ ಮುಂದಿನ ಯುಗಾದಿ ಹಬ್ಬಕ್ಕೆ ಬ್ಯಾಂಕಿಗೆ ಹೋದರೆ ಐದು ಸಾವಿರ ರೂಪಾಯಿ ಬದಲು ಮೈನಸ್ ಐನೂರು ರೂಪಾಯಿ ಆಗಿರ್ತದೆ ಇದು ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ಆಡಳಿತ ನಿಮ್ಮ ಗಮನಕ್ಕೆ ಬಂದಿದೆ ತಾನೇ ಇದು ನಾನು ಯಾವುದಾದ್ರೂ ಸುಳ್ಳನ್ನು ಹೇಳ್ತಾ ಇದ್ದೀನಾ ನೆನ್ಪಿಟ್ಕೊಳ್ಳಿ ಕಾಂಗ್ರೆಸ್ ಸರ್ಕಾರ ಹತ್ತು ವರ್ಷದ ಹಿಂದೆ ಕೇಂದ್ರದಲ್ಲಿ ಅಧಿಕಾರ ಇದ್ದಾಗ ಒಂದು ಗ್ಯಾಸ್ ಸಿಲಿಂಡರ್ನ ರೇಟು ನಾನ್ನೂರ ಹತ್ತು ರೂಪಾಯಿ ಇವತ್ತು ಒಂದು ಗ್ಯಾಸ್ ಸಿಲಿಂಡರ್ ರೇಟು ಸಾವಿರದ ನೂರು ರೂಪಾಯಿ ಶೋಭಕ್ಕನ್ನು ಕೇಳಬೇಕಿತ್ತಲ್ಲ ನಾನು ಹಿಂಗೆ ಕೇಳಿದೆ ಶೋಭಕ್ಕನ್ನು ಕೇಳಬೇಕಿತ್ತು ಅಂತ ಯಾರ ಬಿ ಜೆ ಪಿಯ ನಮ್ಮ ಅಕ್ಕ ಹೇಳಿದರು ಅಯ್ಯೋ ಹಣ ಕೇಳೋದೇನು ಕೇಳಕ್ಕೆ ನಮಗೆ ಸಿಕ್ಕಲೇ ಇಲ್ಲ ಅವ್ರ ಮುಖ ಇದ್ದರೆ ನಮಗೊಂಚೂರು ತೋರಿಸಿ ಅಂತಂದರು ಶೋಭಕ್ಕ ಹತ್ತು ವರ್ಷ ಇಲ್ಲಿ ಸದಸ್ಯರಾಗಿದ್ದರು ಬರಲಿಲ್ಲ ನಮ್ಮ ಮಲ್ಲಾಡಲ್ಲಿ ಗಾದೆ ಇದೆ ಊರಿಗೆ ಬಂದವರು ನೀರಿಗೆ ಬರ್ತಾರೆ ಅಂತ ಹೇಳಿ ಅಂತ ಶೋಭಕ್ಕ ಊರಿಗೂ ಬಂದರು ಎಂಪಿನೂ ಆದರು ಆದರೆ ನೀರಿಗೂ ಬರಲಿಲ್ಲ ನಮ್ಮೂರಲ್ಲಿ ನೆರೆ ಬಂದಾಗ ಪರಿಹಾರ ಮಾಡೋಕ್ಕೂ ಬರಲಿಲ್ಲ ನಿಮ್ಮೂರಲ್ಲಿ ಸಮಸ್ಯೆ ಆದಾಗಲೂ ಬರಲಿಲ್ಲ ಮಾತ್ರ ಅಲ್ಲ ಈ ಹೈವೇಯಿಂದ ಆಚೆ ಭಾಗದಲ್ಲಿ ಕಸ್ತೂರಿ ರಂಗನ ವರದಿಯ ಕಾರಣಕ್ಕಾಗಿ ಭಾರಿ ಸಮಸ್ಯೆ ಆಗ್ತಿದ್ರೆ ಬಿ ಜೆ ಪಿ ಅಷ್ಟು ಸಂಸದರು ಸಹಿತ ಆ ಸಮಸ್ಯೆಯ ಪರಿಹಾರದ ಹೈಪವರ್ ಕಮಿಟಿ ಮೀಟಿಂಗಿಗೆ ಹೋಗಲಿಲ್ಲ ಆದರೆ ಬಿ ಜೆ ಪಿಯವರು ಏನು ಮಾಡಿದ್ರು ಅಂತಂದರೆ ಉಡುಪಿಯಲ್ಲಿ ಒಬ್ಬರು ಎಮ್ ಎಲ್ ಎ ಇದ್ದಾರೆ ಉಡುಪಿಯಲ್ಲೊಬ್ಬರು ಎಮ್ ಎಲ್ ಎ ಇದ್ದಾರೆ ಯಶ್ಪಾಲ್ ಅಂತ ಅವ್ರದ್ದು ಏನಿದ್ರು ಗಲಾಟೆಯೇ ಬಲ ವಿಧಾನಸಭೆಯಲ್ಲಿ ನಮ್ಮ ಜೈಪ್ರಕಾಶ್ ಹೆಗಡೆಯರಿಗೆ ಸಂಸದೀಯ ಪಟು ಅಂತ ಕರಿತ ಇವರು ವಿಧಾನಸಭೆಯಲ್ಲಿ ಕುಸ್ತಿಪಟು ಜೈಪ್ರಕಾಶ್ ಹೆಗಡೆಯವರಿಗೆ ಸಂಸದೀಯ ಪಟು ಬಿ ಜೆ ಪಿ ಎಮ್ ಎಲ್ ಎಗಳು ಕುಸ್ತಿಪಟುಗಳು ಇಂಥ ಹೊತ್ತಿನಲ್ಲಿ ಒಂದು ಬದಲಾವಣೆಯ ರಾಜಕಾರಣ ಬಂದಿದೆ ಸ್ನೇಹಿತರೆ ರಾಜಕಾರಣವನ್ನು ಯಾಕೆ ಮಾಡಬೇಕು ಅಂತಂದರೆ ನಾವು ನೆನಪಿಟ್ಕೋಬೇಕು ನಮ್ಮೂರಿನಲ್ಲಿ ನಾವು ಜೈಪ್ರಕಾಶ್ ಹೆಗಡೆ ಅವ್ರನ್ನ ಒಪ್ಪಿಕೊಂಡು ಬಿಟ್ಟಿದ್ದೇವೆ ಘಟ್ಟದ ಮೇಲೆ ಅವರು ಮೂರು ಚುನಾವಣೆಯನ್ನು ಘಟ್ಟದ ಮೇಲೆ ಬಂದು ನಿಂತರು ಎರಡು ಚುನಾವಣೆಯಲ್ಲಿ ಸೋಲಾಯಿತು ಒಂದು ಚುನಾವಣೆಯಲ್ಲಿ ಗೆದ್ದರೂ ಸಹಿತ ಇಪ್ಪತ್ತು ತಿಂಗಳು ಮಾತ್ರವೇ ಅವರಿಗೆ ಅಧಿಕಾರ ಇತ್ತು ಇಪ್ಪತ್ತು ತಿಂಗಳುಗಳ ಕಾಲ ಅವರು ನಮ್ಮ ಜಿಲ್ಲೆಯ ಸಮಸ್ಯೆಗಳ ಪರಿಹಾರಕ್ಕೆ ಓಡಾಟ ಮಾಡಿದ ಕಾರಣಕ್ಕಾಗಿ ಇವತ್ತು ನಮಗೆ ಚುನಾವಣಾ ಪ್ರಚಾರಕ್ಕೆ ಭಾರಿ ಕಷ್ಟ ಆಗ್ತಿಲ್ಲ ಪ್ರತಿ ಜನ ಹೇಳ್ತಾ ಇದ್ದಾರೆ ಜಯಪ್ರಕಾಶ್ ಹೆಗಡೆ ಅಂತ ಎಂ ನಮಗೆ ಬೇಕು ಅಂತ ಹೇಳ್ತಾರೆ ಯಾಕೆ ಅಂತಂದರೆ ಅವರು ಕೆಲಸ ಮಾಡುವ ಎಂ ಕೆಲಸ ಮಾಡುವ ಎಂ ನಾನೀಗ ದಾರಿಯಲ್ಲಿ ಬರುವಾಗ ಒಂದು ಹೋಟೆಲಿಗೆ ಹೋದೆ ನಮ್ಮ ದಿನೇಶ್ ಹೆಗಡೆಯ ನೆಂಟ್ರಂತೆ ಅವರು ಬಿ ಜೆ ಪಿ ಅಂತೆ ಆದರೂ ಅವ್ರು ಹೇಳಿದ್ರು ನಾವು ಈ ಸರಿ ಬದಲಾವಣೆ ಮಾಡಬೇಕು ಅಂತ ಮನಸ್ಸು ಮಾಡಿತ್ತು ಯಾಕೆ ನೋಡಿ ನಮ್ಮ ಹಾಲಾಡಿ ಶ್ರೀನಿವಾಸಣ್ಣ ಯಾವ ಕಾರಣಕ್ಕಾದರೂ ಒಂದು ಮಂತ್ರಿ ಆಗಬೇಕಿತ್ತು ಅವ್ರನ್ನ ಮಂತ್ರಿ ಆಗದಿದ್ದಂಗೆ ತಡೆದಿದ್ದೇ ಕೋಟ ಶ್ರೀನಿವಾಸಣ್ಣ ಅದು ನಮ್ಮೆಲ್ಲರಿಗೂ ಗೊತ್ತಾಗಿದೆ ಹಂಗಾಪಕ್ಕೆ ಹೋಯ್ ನಾವು ಈ ಸರಿ ಜೈಪ್ರಕಾಶ್ ಹೆಗಡೆಯನ್ನ ಬೆಂಬಲಿಸ್ತೀವಿ ಇದು ಜನಾಭಿಪ್ರಾಯ ಬರ್ತಾ ಇದೆ ಈ ರೀತಿಯಾಗಿ ಜೈಪ್ರಕಾಶ್ ಹೆಗಡೆ ಅವರು ದೆಸೆಯಿಂದ ನಮ್ಮೂರಿನಲ್ಲಿ ಅಡಿಕೆ ಬೆಳೆಗಾರರು ಸಮಸ್ಯೆಯಲ್ಲಿದ್ದಾಗ ಜಯಪ್ರಕಾಶ್ ಹೆಗಡೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಸೋತಿದ್ರು ಸಹಿತ ಅವರಿಗಿರ್ತಕ್ಕಂಥ ಅಧಿಕಾರಿಗಳ ಸಂಪರ್ಕ ಅವರಿಗಿರ್ತಕ್ಕಂಥ ರಾಜಕೀಯ ಅಧಿಕಾರಸ್ಥರ ಸಂಪರ್ಕದ ಕಾರಣದಿಂದ ಇವತ್ತು ಗೋರಖ್ ಸಿಂಗ್ ವರದಿ ಬಂತು ಹಳದಿ ರೋಗ ಸಂತ್ರಸ್ತರಿಗೆ ಕೊಳೆ ರೋಗ ಸಂತ್ರಸ್ತರಿಗೆ ಇವತ್ತು ಕಿಂಚಿತ್ತು ಪರಿಹಾರವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ ಸ್ವತಂತ್ರ ಬಂದ ನಂತರ ಇದ್ರೆ ಅದು ಮಿಸ್ಟರ್ ಜಯಪ್ರಕಾಶ್ ಹೆಗಡೆ ಅದು ಮಿಸ್ಟರ್ ಜೈಪ್ರಕಾಶ್ ಹೆಗಡೆ ಇವತ್ತಿಗೂ ನಾನು ಇತ್ತೀಚೆಗೆ ಒತ್ತಿನೆಣೆಗೆ ಹೋಗಿದ್ದೆ ನಮ್ಮ ಚಂದ್ರಶೇಖರ್ ಶೆಟ್ಟರ್ ಜೊತೆ ಒತ್ತಿನೆಣ್ಣೆ ಬೀಚ್ ಹಂಗೆ ನೋಡಿದ್ರೆ ಮರ್ರೆ ನೀವು ಮಂತ್ರಿ ಆಗಿದ್ದಾಗ ಏನು ಗೆಸ್ಟ್ ಹೌಸ್ ಕಟ್ಟಿ ವ್ಯೂ ಪಾಯಿಂಟ್ ಮಾಡಿದ್ದೀರಿ ಅದೇ ಬಿಟ್ಟರೆ ಈಗ ಕಾಂಗ್ರೆಸ್ ಬಂದ ಮೇಲೆ ಒಂದು ಬಿಲ್ಡಿಂಗ್ ಆಗ್ತಿದೆ ಹೊರತು ಅಲ್ಲಿವರಿಗೆ ಆದ್ರ ಅಭಿವೃದ್ಧಿಯ ಕಡೆಗೆ ಒಬ್ಬ ಗಮನ ಕೊಡಲಿಲ್ಲ ಇದು ಜೈಪ್ರಕಾಶ್ ಹೆಗಡೆ ಅವರ ಕಾರ್ಯಶೈಲಿ ಇಂಥವ್ರನ್ನ ಗೆಲ್ಲಿಸ್ಬೇಕಾ ಭಾರಿ ತಮಾಷೆ ನಮ್ಮಲ್ಲಿ ಕುಚ್ಚಲಕ್ಕಿ ಅಂತೀವಿ ನೀವು ಕುಂದಾಪುರದವ್ರು ಕುಚ್ಚಕ್ಕಿ ಅಂತೀರಿ ಕೋಟ ಶ್ರೀನಿವಾಸ ಅಣ್ಣನವರಿಗೆ ಅಧಿಕಾರ ಬಂದಿತ್ತು ಉಸ್ತುವಾರಿ ಸಚಿವರಾಗಿದ್ದರು ಕೋಟ ಶ್ರೀನಿವಾಸ ಅಣ್ಣನ ಹತ್ರ ಹೋಗಿ ಹೇಳಿದ್ರು ಹಾಯ್ ನಮಗೆ ಕುಚ್ಚಕ್ಕಿ ಬೇಕಿತ್ತು ಕುಚ್ಚೆ ಬೆಳ್ತಿಗೆ ಆತಿಲ್ಲೆ ಅಂತ ಕೋಟ ಶ್ರೀನಿವಾಸ ಅಣ್ಣ ಏನು ಅಚ್ಚಗಿಚ್ಚಿ ನೋಡಿದ್ದೆ ಅಲ್ಲಪ್ಪ ಇನ್ನು ಒಂದು ವಾರದೊಳಗೆ ನಿಮಗೆಲ್ಲರಿಗೂ ಕುಚ್ಚಕ್ಕಿ ಬರ್ತದೆ ಅಂತ ಹೇಳಿದ್ರು ಎಲ್ಲರೂ ಮೀನು ಚಟ್ನಿ ಉಪ್ಪಿನಕಾಯಿ ಮಾಡ್ಕೊಂಡು ಕಾದಿದ್ದು ಈಗ ಬರ್ತದೆ ಕುಚ್ಚಕ್ಕಿ ಕುಚ್ಚಕ್ಕಿ ಈಗ ಬರ್ತದೆ ಅಂತ ಕೋಟ ಶ್ರೀನಿವಾಸ ಅಣ್ಣನವರಿಗೆ ಎಮ್ ಎಲ್ ಸಿ ಅವಧಿ ಮತ್ತೊಂದು ಅವಧಿ ಸಿಕ್ತು ಹೊರ್ತು ಜನರಿಗೆ ಕುಚ್ಚಕ್ಕಿ ತಂದು ಕೊಡಲಿಲ್ಲ ನಾನು ಎದುರಾಳಿ ಅಭ್ಯರ್ಥಿಗಳ ಬಗ್ಗೆ ಟೀಕೆಯನ್ನು ಮಾಡೋದಿಲ್ಲ ವೈಯಕ್ತಿಕ ಟೀಕೆಯನ್ನು ಮಾಡೋದಿಲ್ಲ ಆದರೆ ಸತ್ಯವನ್ನು ಹೇಳಲಿಕ್ಕೆ ನಾವೆಲ್ಲರೂ ತಯಾರಿರಬೇಕು ಆ ಸತ್ಯವನ್ನು ಅನಾವರಣ ಮಾಡಿದಾಗ ಅಧಿಕಾರ ಸಿಕ್ಕಿದಾಗ ಕೆಲಸವನ್ನು ಮಾಡಬಲ್ಲೆ ಅಂತೇಳಿ ಏನಾದ್ರು ತೋರಿಸ್ಕೊಟ್ಟಿದ್ರೆ ಅದು ಮಿಸ್ಟರ್ ಜೈಪ್ರಕಾಶ್ ಹೆಗಡೆ ಅನ್ನುವಂಥದ್ದನ್ನು ನಾವು ಹೇಳಬೇಕು ಉಡುಪಿ ಜಿಲ್ಲೆ ಆಗ್ತಕ್ಕಂಥ ಚಾರಿತ್ರಿಕ ಕಾರಣ ಏನಾದರೂ ನಡೆದಿದ್ರೆ ಅದು ಜಯಪ್ರಕಾಶ್ ಹೆಗಡೆ ಅವರ ಕಾರಣದಿಂದ ಆ ಕಾರಣದಿಂದ ಬೈಂದೂರು ತಾಲೂಕು ಆಯಿತು ಅಂತೇಳಿ ನಾವೆಲ್ಲರೂ ಧೈರ್ಯದಿಂದ ನಂಬಬೇಕು ಅವೆಲ್ಲರೂ ಧೈರ್ಯದಿಂದ ನಂಬಬೇಕು ಅಧಿಕಾರ ಸಿಕ್ಕಿದಾಗ ಕೆಲಸ ಮಾಡಿದ್ದಾರೆ ನಾವು ಕಳೆದ ಸಾರಿ ಗ್ಯಾರಂಟಿ ಕಾರ್ಡನ್ನು ಕೊಟ್ಟುಕೊಂಡು ಹೋಗುವಾಗ ನಮ್ಮ ಕೋಟ ಶ್ರೀನಿವಾಸ ಅಣ್ಣನವರು ಹೇಳಿದ್ದು ಹಾಯ್ ಇದು ಗ್ಯಾರಂಟಿ ಕಾರ್ಡ್ ಅಲ್ಲ ಇದು ನವಿಲುಗರಿ ನಾವು ಶಾಲೆಗೆ ಹೋಗುವಾಗ ಪುಸ್ತಕದೊಳಗೆ ನವಿಲ್ಗರಿ ಇಟ್ಟುಕೊಳ್ತಿದ್ವಿ ಇದು ನವಿಲ್ಗರಿ ಮರಿ ಹಾಕೋದಿಲ್ಲ ಅಂತಂದರು ಆದರೆ ಕೋಟಾ ಶ್ರೀನಿವಾಸಣ್ಣ ನಿಮ್ಮನ್ನ ಕೈ ಮುಗಿದು ಕೇಳ್ತೇನೆ ಕೋಟಾದ ನಮ್ಮ ಜನರನ್ನ ಕೋಟೇಶ್ವರದ ನಮ್ಮ ಜನರನ್ನ ಬಂದು ಕೇಳಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯ ನವಿಲುಗರಿ ಇವತ್ತು ಮರಿ ಹಾಕಿದೆ ಪ್ರತಿ ಮನೆ ಮನೆಗೂ ಸಹಿತ ಸವಲತ್ತನ್ನು ತಂದುಕೊಟ್ಟಿದ್ದೇವೆ ಶ್ರೀನಿವಾಸಣ್ಣ ನಿಮ್ಮ ಕಾಲಕ್ಕೆ ಏನಾದರೂ ಬಂತ ನಾನು ಮೊನ್ನೆ ಕಾಫಿ ಕುಡಿಯುವಂತ ಲತಾ ಹೋಟ್ಲಿಗೆ ಹೋಗಿದ್ದೆ ಅಲ್ಲಿ ಯಾರೋ ಒಬ್ಬ ಇಬ್ರು ಇದ್ದ ಆಟೋ ಡ್ರೈವರ್ಗಳು ಸುದೀರ್ರೆ ಚೂರು ಈ ಕಡೆ ಬನ್ನಿ ಈ ಕಡೆ ಬನ್ನಿ ಅಂದರೆ ಎಂತ ಕೇರ್ಥೇಳಿ ಇಲ್ಲೊಂದು ಕೆರೆ ಇತ್ತು ತೋರಿಸ್ತೆ ಅಂತ ಹೇಳಿದರು ಆ ಲತಾ ಹೋಟೆಲ್ ಹಿಂಭಾಗದಲ್ಲಿ ಎರಡು ಕೋಟಿ ಮೂವತ್ತಾರು ಲಕ್ಷ ರೂಪಾಯಿ ಕೆರೆ ಮಂಜುನಾಥ್ ಬಂಡಾರೆ ನೀವು ಈ ಕಾರ್ಯಕ್ರಮ ಆದಮೇಲೆ ಭೇಟಿ ಮಾಡಬೇಕು ಆ ಕೆರೆಯಲ್ಲಿ ಹತ್ತು ಬುಟ್ಟಿ ಮಣ್ಣನ್ನು ತೆಗೆದಿದ್ದಾರೆ ಹೊರತು ಆ ಕೆರೆಯ ಅಭಿವೃದ್ಧಿಯನ್ನು ಮಾಡದೇ ಇರತಕ್ಕಂಥ ವ್ಯಕ್ತಿಯನ್ನು ಜನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ನಾನು ಈಗಲೂ ಹೇಳ್ತೇನೆ ಅವರು ದೊಡ್ಡ ಮನೆ ಕಟ್ಟಿದ್ರ ಬಗ್ಗೆ ನಮಗೆ ತಕ್ರಾರಿಲ್ಲ ನಮಗೆ ತಕರಾರಿಲ್ಲ ನಮಗೆ ಇರೋದು ಏನು ಅಂತಂದರೆ ನೀವು ನಮ್ಮ ಪ್ರಮೋದ್ ಮಧುರಾಜರಿಗೂ ಅಧಿಕಾರ ಅವಕಾಶ ಕೈ ಕೊಡಿಸಿ ಸಿಟಿ ರವಿಗೂ ಅವಕಾಶ ಕೈ ಕೊಡಿಸಿ ಉದಯ್ ಕುಮಾರ್ ಶೆಟ್ಟಿಗೂ ಅವಕಾಶ ಕೈ ಕೊಡಿಸಿ ನೀವು ಲೋಕಸಭೆ ಟಿಕೆಟ್ ಹೆಂಗೆ ಪಡೆದಿದ್ದು ಅನ್ನೋದು ಮಮ ಮರ್ಮವನ್ನು ನಮಗೆ ಇವತ್ತು ತೋರಿಸ್ಕೊಡ್ಬೇಕು ಆ ಮರ್ಮ ಅಂದರೆ ನೀವು ಹೇಳಬೇಕು ಶೋಭಕ್ಕನವ್ರನ್ನ ಗೋ ಬ್ಯಾಕ್ ಮಾಡಲಿಕ್ಕೆ ಹೊರಟಿದ್ದು ಗೋ ಬ್ಯಾಕ್ ಮಾಡಿದ್ದು ನಾವಲ್ಲ ನಾವು ಎಲೆಕ್ಷನಲ್ಲಿ ಮಾಡೋಣ ಅಂತಿದ್ವಿ ಹೆಗಡೆಯರು ಬಿ ಜೆ ಪಿಯವರೇ ಬೇಗ ಕಳಿಸಿಬಿಟ್ರು ಅವರನ್ನು ಬೇಗ ಕಳಿಸಿದರೆ ಶೋಭಕ್ಕ ಬೆಂಗಳೂರಿಗೆ ಹೋಗಿ ಹೇಳಿದರು ನನ್ನನ್ನು ಗೋ ಬ್ಯಾಕ್ ಅಂತ ಯಾರು ಮಾಡಿದರು ಅವರಿಗೆ ಟಿಕೆಟ್ ಸಿಕ್ಕಲಿಕ್ಕೆ ಬಿಡಲಿಲ್ಲ ಅಂತ ಹೇಳಿದರು ಅದರ ಅರ್ಥ ಶೋಭಕ್ಕ ಯಾರ ಹೆಗಲ ಮೇಲೆ ಕೈ ಇಟ್ಟು ಅಭ್ಯರ್ಥಿಯನ್ನು ಮಾಡಿದ್ದಾರೆ ಅವರು ಇನ್ನೊಬ್ಬ ಶೋಭಕ್ಕನೇ ಆಗಬಹುದೇ ಹೊರತು ಮತ್ತೊಬ್ಬ ಜಯಪ್ರಕಾಶ್ ಹೆಗಡೆ ಅಂತ ಕ್ರಿಯಾಶೀಲವಾದಂಥ ಲೋಕಸಭಾ ಸದಸ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ ಕೇಂದ್ರದ ಅಧಿಕಾರ ಭಾರಿ ಚೆನ್ನಾಗಿದೆ ಸ್ನೇಹಿತರೆ ನಿಮಗೊಂದು ಮೂರ್ನಾಲ್ಕು ಸಂಗತಿಗಳನ್ನು ನಾನು ಹೇಳಲೇಬೇಕು ಒಬ್ಬ ವಕೀಲನಾಗಿ ಚುನಾವಣಾ ಬಾಂಡ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ತಂದು ಈ ದೇಶದಲ್ಲಿ ಭ್ರಷ್ಟಾತಿ ಭ್ರಷ್ಟರತ್ರ ಲೂಟಿಯನ್ನು ಮಾಡಿ ಕೊಟ್ಟಿ ಕಂಪನಿಗಳಿಂದ ಪಾಕಿಸ್ತಾನದ ಮಾಲೀಕತ್ವದ ಕಂಪನಿಗಳಿಂದ ಕಳಪೆ ಕಾಮಗಾರಿಗಳ ಕಂಪನಿಗಳಿಂದ ವಿದೇಶಿ ಹೂಡಿಕೆದಾರರ ಕಂಪನಿಗಳಿಂದ ಚುನಾವಣಾ ಬಾಂಡನ್ನು ಪಡೆದು ಈ ದೇಶದಲ್ಲಿ ದ್ರೋಹವನ್ನು ಮಾಡಿರ್ತಕ್ಕಂಥ ಒಂದು ರಾಜಕೀಯ ವ್ಯವಸ್ಥೆ ಇದ್ರೆ ಅದು ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆ ಅಂತ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಇವತ್ತು ಈ ರಾಜ್ಯದ ಇಬ್ಬರು ಮುಖ್ಯಮಂತ್ರಿಗಳು ಜಾರ್ಖಂಡ್ನ ಹೇಮಂತ್ ಸುರೇನ್ ದೆಹಲಿಯ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದೀರಿ ಯಾಕೆ ಜೈಲಲ್ಲಿ ಇಟ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಬಡ ಜನರಿಗೆ ಉಚಿತವಾದ ಮೊಹಲ್ಲ ಕೊಟ್ಟರು ಅಂತನಾ ಮೊಹಲ್ಲ ಕ್ಲಿನಿಕ್ ಕೊಟ್ಟರು ಅಂತನಾ ಬಡವರಿಗೆ ಉಚಿತವಾದ ವಿದ್ಯುತ್ ಕೊಟ್ಟರು ಅಂತನಾ ಯಾವ ಕಾರಣಕ್ಕಾಗಿ ಜೈಲಲ್ಲಿ ಇಟ್ರಿ ನೆನಪಿಟ್ಕೋಬೇಕು ಈ ಚುನಾವಣೆ ನಡೆಯೋದು ಸತ್ಯ ಮತ್ತು ಅಸತ್ಯದ ನಡುವೆ ಸತ್ಯ ಮತ್ತು ಅಸತ್ಯದ ನಡುವೆ ಈ ಚುನಾವಣೆ ನಡೀತಕ್ಕಂಥದ್ದು ಸಂವಿಧಾನ ಮತ್ತು ಸಂವಿಧಾನ ವಿರೋಧಿಗಳ ನಡುವೆ ಈ ಚುನಾವಣೆ ನಡೀತಕ್ಕಂಥದ್ದು ಪ್ರಾಮಾಣಿಕರು ಮತ್ತು ಅಪ್ರಾಮಾಣಿಕರ ನಡುವೆ ಈ ರೀತಿಯಾದಂಥ ಎಲ್ಲ ವಿಚಾರಗಳನ್ನು ಬಂದಾಗ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ದೊಡ್ಡದಾದಂಥ ಹೆಮ್ಮೆ ನನಗೆ ಈ ಬಿ ಜೆ ಪಿಯವರೆಲ್ಲ ಬಂದು ಆವಾಗ ಆವಾಗ ಚುಚ್ಚುದು ಮಂಜುನಾಥ್ ಭಂಡಾರ್ ನೀವೆಲ್ಲ ಯಾಕೆ ಹೋಗೋದು ಮರ್ರೆ ನೀವು ಒಬ್ಬರಿಗೆ ಟಿಕೆಟ್ ಕೇಳಿದ್ರಲ್ಲ ಅಂತ ನಾನು ಆಗೆಲ್ಲ ಹೇಳ್ತೇನೆ ನಾವು ಟಿಕೆಟನ್ನು ಕೇಳಿರ್ಬೋದು ಆದರೆ ನಮಗಿಂತ ಅಸಮರ್ಥರಿಗೋ ನಮಗಿಂತ ಶಕ್ತಿಹೀನರಿಗೋ ಆ ಟಿಕೆಟನ್ನು ಪಕ್ಷ ಕೊಟ್ಟರೆ ಮನಸ್ಸಿಗೆ ಬೇಜಾರಾಗ್ತದೆ ಆದರೆ ಎಲ್ಲರಿಗಿಂತ ಸಮರ್ಥವಾದಂಥ ಒಬ್ಬ ವ್ಯಕ್ತಿಗೆ ಅಭ್ಯರ್ಥಿತನವನ್ನು ಪಕ್ಷ ಘೋಷಣೆ ಮಾಡಿದಾಗ ಅದನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿ ಅಂತಹ ಅಭ್ಯರ್ಥಿಗೆ ಗೆಲುವಿಗೆ ಟೊಂಕ ಕಟ್ಟೋದು ಅದು ನಮ್ಮ ತಾಯ್ನಾಡಿಗೆ ಕೊಡ್ತಕ್ಕಂಥ ಗೌರವ ಅನ್ನುವಂಥ ಮಾತನ್ನು ಹೇಳಿ ನಿನ್ನೆ ಮೊನ್ನೆಯಿಂದ ಎಲ್ಲ ಭಾರಿ ವೈರಲ್ ಆಗಿದೆ ಈ ಪತ್ರಕರ್ತರ ಸ್ನೇಹಿತರೆಲ್ಲ ಭಾರಿ ಜೋರಾಗಿ ನಮ್ಮ ಉಡುಪಿ ಮಿತ್ರ ಸಂಪಾದಕರೆಲ್ಲ ನಿಮ್ಮ ಗ್ರೂಪಂಗ ಹಾಕೋದೇ ಹಾಕೋದು ಬಿ ಜೆ ಪಿಯವರಿಗೆ ನಮಗೆಲ್ಲ ಬೇರೆ ಬೇರೆ ಮನೆ ದೇವರಿದ್ದಾರೆ ನಮ್ಮ ಮನೆ ದೇವರು ವೆಂಕಟರಮಣ ಕೆಲವರು ಮನೆ ದೇವರು ದುರ್ಗಾ ಪರಮೇಶ್ವರಿ ಕೆಲವರು ಮನೆ ದೇವರು ಮೂಕಾಂಬಿಕ ಕೆಲವರು ಮನೆ ಗಣಪತಿ ಕೆಲವರು ಮನೆಯಲ್ಲಿ ಕೋಡದಬ್ಬು ಕೆಲವರು ಮನೆಯಲ್ಲಿ ಕಲ್ಲುರುಟ್ಟಿ ಕೆಲವರು ಮನೆಯಲ್ಲಿ ಪೊಂಜುರುಳಿ ಆದರೆ ಸುಳ್ಳೇ ಏನಾದರೂ ಯಾರ್ದಾರು ಮನೆ ದೇವರು ಆಗಿದ್ದರೆ ಅದು ಬಿ ಜೆ ಪಿಯವರ ಅವರ ಮನೆ ದೇವರು ಅನ್ನುವಂಥದ್ದನ್ನು ನಾನು ಗಂಟಾ ಘೋಷವಾಗಿ ಹೇಳ್ತಾ ನಮ್ಮದೊಂದು ವೀಡಿಯೋ ಒಂದು ವರ್ಷದ ಹಿಂದೆ ಕಾರ್ಕಳದಲ್ಲಿ ಭಾಷಣ ಮಾಡಿದ್ದೇನೆ ಕಾರ್ಕಳದ ಸುನೀಲ್ ಕುಮಾರರು ಹೋಗಿ ಬಂಟ್ವಾಡದಲ್ಲಿ ರಮಣನಾತ್ರೆಗಳಿಗೆ ಮಾತಾಡಿದ್ದು ರಮನಾತ್ರೆಗಳೇ ಈ ಚುನಾವಣೆ ಅಲ್ಲ ವರ್ಸಸ್ ರಾಮನ ಚುನಾವಣೆ ಅಂತ ನಾನು ಅದಕ್ಕೆ ಹೋಗಿ ಹೇಳಿದೆ ಸುನಿಲ್ ಕುಮಾರ ನಮ್ಗೆ ಗೊತ್ತಿರೋ ಮನುಷ್ಯನೇನು ಭಾರಿ ಈ ಎಮ್ ಎಲ್ ಎ ಆಗಿರ್ಬೋದು ಭಾರಿ ಏನಿಲ್ಲ ನಾನು ಅದಕ್ಕೆ ಹೇಳಿದೆ ಸುನೀಲ್ ಅವರೇ ಇಂತಹ ಅಪ್ರಬುದ್ಧವಾದಂಥ ಸಮಾಜವನ್ನು ಒಡಿತಕ್ಕಂಥ ರೀತಿಯ ಹೇಳಿಕೆಗಳನ್ನು ಕೊಡಬಾರ್ದು ದೇವರ ನಡುವೆಯೂ ಪಂಥ ಕಟ್ಟಬೇಡಿ ಸರಿಯಲ್ಲ ಈ ಚುನಾವಣೆ ಅಂದರೆ ಇದು ಅಲ್ಲ ವರ್ಸಸ್ ರಾಮನ ಚುನಾವಣೆಯಲ್ಲ ಈ ಚುನಾವಣೆ ಅಂತ ಅಂತಂದರೆ ಕೃಷ್ಣ ರಾಮ ಶಿವ ಕೋಡ್ದೊಬ್ಬು ಪಂಜುರ್ಲಿ ಪರಮೇಶ್ವರಿ ವೆಂಕಟರಮಣ ಶ್ರೀ ಗಣಪತಿ ಇವರೆಲ್ಲರೂ ಸೇರಿ ಏಸು ಅಲ್ಲ ಬುದ್ಧ ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದ ಮೇಲೆ ಆಶೀರ್ವಾದವನ್ನು ಮಾಡುವ ಚುನಾವಣೆ ಅಂತ ನಾನು ಭಾಷಣ ಮಾಡಿದೆ ಬಿ ಜೆ ಪಿಯವರು ಕೂತ್ಕಂಡ್ರು ಅಲ್ಲಲ್ಲೇ ಕಟ್ ಮಾಡಿದ್ರೆ ಬಿಟ್ಟರು ವಿಡಿಯೋ ಪತ್ರಕರ್ತ ಸ್ನೇಹಿತರೆಲ್ಲ ಸುದೀರ್ರೇ ಇದೇನು ಸುದೀರ್ರೆ ಇದೇನು ಅಂತ ನನಗೆ ನಿನ್ನೆಯಿಂದ ಫಾರ್ವರ್ಡ್ ಮಾಡಿ 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 ಕೈಬೆರಳು ನೋವಾಗಿದೆ ಆದ್ದರಿಂದ ಸತ್ಯ ಯಾವತ್ತು ಗೆಲ್ಲುತ್ತೆ ಅಸತ್ಯ ಯಾವತ್ತೂ ಸೋಲುತ್ತೆ ಸತ್ಯದ ಪರವಾಗಿರೋರು ಜೈಪ್ರಕಾಶ್ ಹೆಗಡೆ ಸಂವಿಧಾನದ ಪರವಾಗಿರೋರು ಕಾಂಗ್ರೆಸ್ ಪಾರ್ಟಿ ಸಂವಿಧಾನದ ಪರವಾಗಿರೋ ಅಭ್ಯರ್ಥಿ ಯಾರು ಅಂದರೆ ಜೈಪ್ರಕಾಶ್ ಹೆಗಡೆ ಕಾನೂನನ್ನು ತಿಳುವಳಿಕೆ ಇರತಕ್ಕಂಥ ಆಡಳಿತಾತ್ಮಕ ಅನುಭವ ಇರತಕ್ಕಂಥ ಅಧಿಕಾರ ಸಿಕ್ಕಿದಾಗ ಜನಪರವಾದಂಥ ಯೋಜನೆಗಳನ್ನು ಜಾರಿಗೆ ತಂದು ಈಗಲೂ ಸಹಿತ ಉಡುಪಿ ಚಿಕ್ಕಮಗಳೂರಿನ ಅಭಿವೃದ್ಧಿಯ ಬಗ್ಗೆ ಒಂದು ವೈಯಕ್ತಿಕವಾದಂಥ ಪುರಮಟ್ಟನ್ನು ಕೊಟ್ಟು ಪ್ರಣಾಳಿಕೆಯನ್ನು ಕೊಟ್ಟು ನಾನು ಇಂತಹ ಕೆಲಸವನ್ನು ನನಗೆ ಅಧಿಕಾರ ಸಿಕ್ಕಿದ್ರೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಜೈಪ್ರಕಾಶ್ ಹೆಗಡೆ ಅವ್ರನ್ನ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ಮಾಡಿದರೆ ನಾನು ಈಗ ನಿಮ್ಮಲ್ಲಿ ಕೈ ಮುಗಿದು ಕೇಳ್ತೇನೆ ಇನ್ನು ಸುಮ್ಮನ್ ಕುರುಬೇಡಿ ಇರೋದು ಇನ್ನು ಕೇವಲ ಒಂಬತ್ತು ದಿನ ನಿಮ್ಮ ಬಂಧು ಬಳಗಕ್ಕೆ ನೆಂಟ್ರಿಸ್ಟ್ರಿಗೆ ಪ್ರತಿಯೊಬ್ಬರಿಗೂ ಸಹಿತ ವಿನಂತಿ ಮಾಡಿ ವಿನಂತಿ ಮಾಡಿ ಕಾಂಗ್ರೆಸ್ಸನ್ನ ಗೆಲ್ಲಿಸಬೇಕು ಗೆಲ್ಲಿಸ್ಬೇಕು ಜಯಪ್ರಕಾಶ್ ಹೆಗಡೆಯವ್ರನ್ನ ಗೆಲ್ಲಿಸಬೇಕು ಅಂತ ಹೇಳಬೇಕು ನನ್ನ ಬಿ ಜೆ ಪಿಯ ಗೆಳೆಯ ಹೇಳಿದ ಕುಂದಾಪುರದಲ್ಲಿ ಈ ಸರಿ ಐದು ಸಾವಿರ ಲೀಡ್ ಬರುತ್ತೆ ಅಂತ ನನಗೆ ವಿಶ್ವಾಸ ಇದೆ ಕುಂದಾಪುರದಲ್ಲಿ ಇವತ್ತು ಹತ್ತು ಸಾವಿರವಾದರೂ ಸಹಿತ ಅಂತರ ಜಯಪ್ರಕಾಶ್ ಅವರಿಗೆ ಬರುತ್ತೆ ಜಯಪ್ರಕಾಶ್ ಹೆಗಡೆ ಅವರು ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ನಿಮ್ಮೆದುರುಗಡೆ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಸಭೆ ಅಧಿಕೃತವಾಗಿ ಉದ್ಘಾಟನೆಗೊಳ್ಳುತ್ತೆ ನಮ್ಮ ಕಾರ್ಯಾಧ್ಯಕ್ಷರಾದಂತಹ ಮಂಜುನಾಥ್ ಭಂಡಾರಿ ಅವರು ಈ ಸಭೆಯನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಮಾತಾಡ್ತಾರೆ ನಿಮ್ಮೆಲ್ಲರ ಪ್ರೀತಿಯ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ಆ ಮಾತಾಡದ ಮೇಲೆ ನೀವೆಲ್ಲರೂ ತೆರಳಬೇಕು ಅನ್ನುವಂತ ವಿನಂತಿಯನ್ನು ಮಾಡಿ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರವನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ